ಕಳೆದ ಒಂದು ವರ್ಷದಿಂದ ಆನ್ಲೈನ್ ಫೇಸ್ಬುಕ್ ಲೈವ್ನಲ್ಲಿ ನಡೆಯುತ್ತಿದ್ದ ವಾದವಿವಾದವೊಂದು ಇಂದು ಅಕ್ಷರಶಃ ಬೀದಿಗೆ ಬಂದು ಮಾರಾಮಾರಿ ಲೆವೆಲ್ಗೆ ತಲುಪಿದೆ. ಇಂಡಿಯಾದ ಅತಿದೊಡ್ಡ ಸ್ಕಿಲ್ ಗೇಮ್ ಪ್ಲಾಟ್ಫಾರ್ಮ್ ರಮ್ಮಿ ಸರ್ಕಲ್ .com ಸುದೀಪ್ ಪ್ರಚಾರ ರಾಯಭಾರಿಯಾಗಿದ್ದಾರಲ್ಲ, ಆ ಒಂದು ಸಂದರ್ಭದಲ್ಲಿ ಈ ಆಟದಿಂದ ಮನೆ ಮಕ್ಕಳು ಬದುಕು ಕಳೆದುಕೊಳ್ಳುತ್ತಾರೆ ಅಂತ ಹಲವಾರು ಸಂಘಟನೆಗಳು ವಿರೋಧ ವ್ಯಕ್ತಪಡಿಸಿದ್ದವು. ಅಹೋರಾತ್ರ ಎನ್ನುವ ಕಾವ್ಯನಾಮದಿಂದಲೇ ಪ್ರಸಿದ್ಧಿಯಾಗಿರುವ ನಟೇಶ್ ಪೋಲಪಳ್ಳಿಯವರು ಈ ಸ್ಕಿಲ್ ಗೇಮ್ ಮತ್ತು ಅದಕ್ಕೆ ರಾಯಭಾರಿಯಾಗಿದ್ದ ಸುದೀಪ್ ವಿರುದ್ಧ ಆಕ್ಷೇಪ ವ್ಯಕ್ತಪಡಿಸಿದ್ದರು. ಇತ್ತೀಚಿನ ದಿನಗಳಲ್ಲಿ ಅಹೋರಾತ್ರ ಫೇಸ್ಬುಕ್ ಲೈವ್ ಮೂಲಕವೇ ಹೆಚ್ಚು ಚಾಲ್ತಿಗೆ ಬಂದಿದ್ದಾರೆ. ವ್ಯಕ್ತಿತ್ವ ವಿಕಸನದ ಕೃತಿಗಳನ್ನು ರಚಿಸುವುದರ ಜೊತೆಗೆ ತಮ್ಮದೇ ಆದ ಧಾಟಿಯಲ್ಲಿ ಆಧ್ಯಾತ್ಮ ವಿಚಾರಗಳನ್ನು ಜನರಿಗೆ ತಲುಪಿಸುತ್ತಿದ್ದಾರೆ. ಅಹೋರಾತ್ರ ವೃಕ್ಷರಕ್ಷೆ ಎನ್ನುವ ಸಂಸ್ಥೆಯನ್ನು ಕಟ್ಟಿಕೊಂಡು ಗಿಡಮರಗಳನ್ನು ರಕ್ಷಿಸುವ ಕಾರ್ಯವನ್ನು ಮಾಡುತ್ತಾ ಬಂದಿದ್ದಾರೆ. ಅಹೋರಾತ್ರ ಫೇಸ್ಬುಕ್ಕಿನಲ್ಲಿ ಸಾಕಷ್ಟು ಹಿಂಬಾಲಕರನ್ನು ಹೊಂದಿದ್ದಾರೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಉಪೇಂದ್ರ ಪ್ರಜಾಕೀಯ ಪಕ್ಷದಿಂದ ಚುನಾವಣೆಗೂ ಸ್ಪರ್ಧಿಸಿದ್ದರಂತೆ. ಸ್ಕಿಲ್ ಗೇಮ್ ವಿಚಾರ ವರ್ಷಕ್ಕೂ ಮುಂಚೆ ವಿವಾದ ಸೃಷ್ಟಿಸಿತ್ತು. ಕೊರೋನಾ ಸಂದರ್ಭದಲ್ಲಿ ಜನ ಅನ್ನ ಹುಟ್ಟಿಸಿಕೊಂಡು ತಿನ್ನೋದೇ ಕಷ್ಟ. ಇಂಥ ಸಂದರ್ಭದಲ್ಲಿ ಇರೋ ಬರೋದನ್ನೆಲ್ಲ ಈ ಜೂಜಾಟಕ್ಕೆ ಬಳಸಿದರೆ ಹೇಗೆ ಅನ್ನೋದು ಅಹೋರಾತ್ರ ಅವರ ವಾದವಾಗಿತ್ತು. ಸುದೀಪ್ ಅವರ ಮ್ಯಾನೇಜರ್ ಕಮ್ ನಿರ್ಮಾಪಕ ಜ್ಯಾಕ್ ಮಂಜು ಸ್ವತಃ ಅಹೋರಾತ್ರಿಗೆ ಕರೆ ಮಾಡಿ, ಸುದೀಪ್ ಅವರು ಜನಪ್ರಿಯ ಕಲಾವಿದ, ಅವರು ಜಾಹೀರಾತಿನಲ್ಲಿ ಕಾಣಿಸಿಕೊಂಡಿರುವುದು ನಿಮ್ಮ ವಿರೋಧವಿರಬಹುದು, ಆದರೆ ಕಂಪನಿ ಜೊತೆ ಒಂದು ವರ್ಷಕ್ಕೆ ಒಪ್ಪಂದವಾಗಿದೆ, ನಡುವೆ ರದ್ದು ಮಾಡಲು ಸಾಧ್ಯವಿಲ್ಲ, ಒಂದು ವರ್ಷದ ನಂತರ ಜಾಹೀರಾತನ್ನು ಒಪ್ಪದೇ ಇರಲು ನಾವು ನಿರ್ಧಾರ ಮಾಡುತ್ತೇವೆ. ನಾನು ಕೂಡ ನಿಮ್ಮ ಫಾಲೋವರ್, ನೀವು ಸುದೀಪ್ ಅವರ ಬಗ್ಗೆ ಪೋಸ್ಟ್ ಹಾಕುವುದು, ನಮ್ಮ ಅಭಿಮಾನಿಗಳು ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡುವುದು ನಡೆಯುತ್ತಿದೆ, ಲಕ್ಷಾಂತರ ಅಭಿಮಾನಿಗಳ ಪರವಾಗಿ ಸಾಷ್ಟಾಂಗವಾಗಿ ಕ್ಷಮೆ ಕೇಳುತ್ತೇನೆ. ಇಷ್ಟಾಗಿ ನಾನು ಸುದೀಪ್ ಅವರ ಅಭಿಮಾನಿಗಳ ಪರವಾಗಿ ಮಾತನಾಡುತ್ತಿದ್ದೇನೆ ಅಂತ ತಿಳಿಯಬೇಡಿ, ಅಚಾತುರ್ಯಗಳಾಗಿವೆ, ಅದನ್ನು ಮುಂದುವರಿಸೋದು ಬೇಡ. ಇಷ್ಟಾಗಿಯೂ ನಿಮಗೆ ಬೇಸರವಿದ್ದರೆ ನಿಮ್ಮ ಹತ್ತಿರ ಪೊಲೀಸ್ ಠಾಣೆಗೆ ಹೋಗಿ ನಿಮ್ಮನ್ನು ಬೆದರಿಸುವವರ ವಿರುದ್ಧ ಕಂಪ್ಲೇಂಟ್ ಕೊಡಿ ಎಂದು ವಿನಂತಿಸಿದ್ದರು. ಜ್ಯಾಕ್ ಮಂಜುನಾಥ್ ಅವರ ಮಾತನ್ನು ರೆಕಾರ್ಡ್ ಮಾಡಿಕೊಂಡಿದ್ದ ಅಹೋರಾತ್ರ ಅದನ್ನು ತಮ್ಮ ಫೇಸ್ಬುಕ್ ಯೂಟ್ಯೂಬ್ಗಳಲ್ಲಿ ಅಪ್ಲೋಡ್ ಮಾಡಿದ್ದರು. ಅದಾದ ನಂತರವೂ ಅಹೋರಾತ್ರ ಕಿಚ್ಚ ಅಭಿಮಾನಿಗಳನ್ನು ಅಲ್ಲಲ್ಲಿ ಗೆಲ್ಲುತ್ತಲೇ ಬಂದಿದ್ದರು. ಇದರ ವಿರುದ್ಧ ಸುದೀಪ್ ಫ್ಯಾನ್ಸ್ ವಿರೋಧದ ಕಮೆಂಟ್ ಪೋಸ್ಟ್ಗಳನ್ನು ಹಾಕುತ್ತಲೇ ಇದ್ದರು. ಇಂದು ಮಧ್ಯಾಹ್ನ ಕಿಚ್ಚ ಅಭಿಮಾನಿ ಸಂಘದ ರಾಜ್ಯಾಧ್ಯಕ್ಷ ಎನ್ನಲಾಗುತ್ತಿರುವ ನವೀನ್ ಕುಮಾರ್ ಗೌಡ ಮತ್ತಿತರರು ಅಹೋರಾತ್ರ ಮನೆಗೆ ಹೋಗಿದ್ದಾರೆ. ಮೂಲಗಳ ಪ್ರಕಾರ ಕೂತು ಮಾತಾಡಿ ಪದೇ ಪದೇ ಕಿಚ್ಚನ ಅಭಿಮಾನಿಗಳನ್ನು ಕೆಣಕಬೇಡಿ ಎಂದು ಹೇಳಿ ಬರುವುದಷ್ಟೇ ನವೀನ್ ಗೌಡರ ಉದ್ದೇಶವಾಗಿತ್ತಂತೆ. ಆದರೆ ಅಹೋರಾತ್ರ ಮತ್ತು ಅವರ ತಂಡದ ಕೆಲವರು ಸುದೀಪ್ ಅವರನ್ನು ವೈಯಕ್ತಿಕವಾಗಿ ನಿಂದಿಸಿದ್ದರಿಂದ ತಣ್ಣಗೆ ನಡೆಯಬೇಕಿದ್ದ ಮಾತುಕತೆ ವಿಕೋಪಕ್ಕೆ ತಿರುಗಿದೆ. ಸುದೀಪ್ ಅಭಿಮಾನಿಗಳು ಮನೆಯೊಳಗೆ ಬಂದಿದ್ದ ಸಂದರ್ಭವನ್ನು ಸ್ವತಃ ಅಹೋರಾತ್ರ ತಮ್ಮ ಫೇಸ್ಬುಕ್ ಪೇಜ್ನಲ್ಲಿ ಲೈವ್ ಪ್ರಸಾರ ಮಾಡಿದ್ದಾರೆ. ತಮ್ಮ ಮನೆ ಬಳಿ ಬಂದಿದ್ದು ಕಿಚ್ಚನ ಅಭಿಮಾನಿಗಳೇ ಇರಬಹುದು, ಆದರೆ ಅಹೋರಾತ್ರ ಏಕಾಏಕಿ ಸುದೀಪ್ ಬಗ್ಗೆ ಮಾತಾಡಲು ಆರಂಭಿಸುತ್ತಾರೆ. ಉದ್ದನೆಯ ಜುಟ್ಟು ಬಿಟ್ಟಿದ್ದ ಅಹೋರಾತ್ರರ ಶಿಷ್ಯನಂತೂ ಸುದೀಪ್ ಅವರೇ ಹುಡುಗರನ್ನು ಕಳಿಸಿದ್ದಾರೆ ಎನ್ನುವಷ್ಟರ ಮಟ್ಟಿಗೆ ಅರಚುತ್ತಾನೆ. ಅನವಶ್ಯಕ ಮಾತಾಡಿ ಬಂದಿದ್ದ ಹುಡುಗರನ್ನು ರೊಚ್ಚಿಗೆಬ್ಬಿಸುತ್ತಾನೆ. ಮತ್ತೊಬ್ಬ ಕಾರದ ಪುಡಿ ಪ್ಯಾಕೆಟ್ ತೋರಿಸಿ, ನೋಡಿ ನಮ್ಮನ್ನು ಕೊಲ್ಲಲು ಕಾರದ ಪುಡಿ ಪ್ಯಾಕೆಟ್ ಚಾಕು ತಂದಿದ್ದಾರೆ ಅಂದು ಬಿಡುತ್ತಾನೆ. ಅಹೋರಾತ್ರ ಕೂಡ ಕಿಚ್ಚ ಸುದೀಪ್ ಅಭಿಮಾನಿ ಸಂಘದ ಅಧ್ಯಕ್ಷ ನವೀನ್ ಗೌಡ ಕೊಲೆ ಮಾಡಲು ಮನೆಗೆ ನುಗ್ಗಿದ್ದಾನೆ, ಸುದೀಪ್ ನನ್ನನ್ನು ಕೊಲ್ಲಲು ಕಳಿಸಿದ್ದಾನೆ, ಕಾರದ ಪುಡಿ ಚಾಕು ಇತ್ಯಾದಿಗಳನ್ನು ತಂದಿದ್ದಾರೆ, ಕಿಚ್ಚ ಸುದೀಪ್ ಅರೆಸ್ಟ್ ಆಗಬೇಕು, ಕಿಚ್ಚ ಸುದೀಪ್ ಅರೆಸ್ಟ್ ಆಗಬೇಕು ಅಂತ ಒಂದೇ ಸಮನೆ ಮಾತನಾಡುತ್ತಾರೆ. ಎಡಬಲದ ಭೇದವಿಲ್ಲದೆ ಅಹೋರಾತ್ರರನ್ನು ಅನುಸರಿಸುವವರು ಇದ್ದಾರೆ. ಇವರ ಕೃತಿ ಮಾತುಗಳು ನಿಜಕ್ಕೂ ಸೋತವರ ಬದುಕಿಗೆ ಬೆಳಕಾಗುವಂತಿರುತ್ತದೆ. ಆಧ್ಯಾತ್ಮದ ಬಗೆಗಿನ ಇವರ ಮಾತುಗಳು ಸೆಳೆಯುತ್ತವೆ. ಆದರೆ ಸುದೀಪ್ ಒಬ್ಬ ಸ್ಟಾರ್ ನಟ ಅನ್ನೋದನ್ನು ಮರೆತು ಅವರ ಅಭಿಮಾನಿಗಳ ಜೊತೆ ಖ್ಯಾತಿ ತೆಗೆದುಕೊಂಡು ಇದಕ್ಕೆಲ್ಲ ಸುದೀಪನೇ ಕಾರಣ ಅನ್ನೋದು ಅಹೋರಾತ್ರರ ಘನತೆಗೆ ನಿಜಕ್ಕೂ ಒಪ್ಪುವುದಿಲ್ಲ. ಹೇಳಿ ಕೇಳಿ ಸುದೀಪ್ 25 ವರ್ಷ ಪೂರೈಸಿರುವ ಕನ್ನಡದ ಹೆಮ್ಮೆಯ ನಟ, ನಮ್ಮ ಕನ್ನಡ ಚಿತ್ರರಂಗದ ಹೆಸರನ್ನು ದೇಶದ ಗಡಿ ದಾಟಿಸಿರುವ ಅಪರೂಪದ ಪ್ರತಿಭೆ. ಸೋಲು ಗೆಲುವು ಹೊಗಳಿಕೆ ತೆಗಳಿಕೆಗಳನ್ನೆಲ್ಲ ಸಮಾನವಾಗಿ ಸ್ವೀಕರಿಸಿ ಸ್ಥಿತಪ್ರಜ್ಞೆಯಿಂದ ಹೆಜ್ಜೆ ಇರಿಸುವವರು ಕಿಚ್ಚ. ಇದನ್ನೆಲ್ಲ ಅರಿಯದೆ ಏಕಾಏಕಿ ಅವರ ಬಗ್ಗೆ ಆರೋಪಿಸುವುದು ತಪ್ಪು. ನಿಜಕ್ಕೂ ಕಿಚ್ಚ ಅಭಿಮಾನಿಗಳು ಅಹೋರಾತ್ರ ಅವರ ಮನೆ ಹೆಣ್ಣು ಮಕ್ಕಳು ಅವರ ಶಿಷ್ಯ ಪಡೆಯ ಮೇಲೆ ಹಲ್ಲೆ ಮಾಡಿದ್ದರೆ ಅದು ಖಂಡನೀಯ, ಅದಕ್ಕೆ ಕಾನೂನಿನ ರೀತಿಯಲ್ಲಿ ಶಿಕ್ಷೆಯಾಗಲಿ, ಆದರೆ ಒಬ್ಬ ದೊಡ್ಡ ನಟರನ್ನು ಸುಖ ಸುಮ್ಮನೆ ಎಳೆದು ತರುವುದು ಬೇಡ. ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಎಲ್ಲ ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.